ಸ್ವಾಗತ. ನಾನು ಈ ದಿನ ಒಂದು ಬೌಲು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ತೊಳೆದು ಮತ್ತೆ ನೀರು ಹಾಕಿ ನೆನೆಸ್ತೀನಿ. ಇದರಿಂದ ಒಗ್ಗರಣೆ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ದಪ್ಪ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಿಂಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ದೀನಿ. ನಾವು ಸ್ವಲ್ಪ ಮಲೆನಾಡೋರು, ಸಿಹಿ ಇಷ್ಟಪಡೋರು. ಈಗ ಇದಕ್ಕೆ ಕಾಲು ಚಮಚ ಉಪ್ಪು ಹಾಕ್ತೀನಿ. ಹುಣಸೆ ಹಣ್ಣಿನ ರಸ ನಾನು ಹಿಂಡಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ. ಇದು ಎರಡು ಸ್ಪೂನ್ ಹಾಕ್ತೀನಿ. ಈಗ ಇದನ್ನು ಹೀಗೆ ಕೈಯಲ್ಲಿ ಚೆನ್ನಾಗಿ ಊಡಬೇಕು, ಅವಾಗ ಮಿಕ್ಸ್ ಆಗುತ್ತೆ. ಈಗ ಒಗ್ಗರಣೆಗೆ ಮೂರು ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ. ಹೆಚ್ಚಾಗಿ ಅವಲಕ್ಕಿಗೆ ಒಗ್ಗರಣೆ ಕಡಲೆಬೇಳೆ ಹಾಕಲ್ಲ, ಉದ್ದಿನ ಬೇಳೆನೇ ಹಾಕೋದು. ನಾನಿಲ್ಲಿ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಹಾಕ್ತೀನಿ, ಕಾಲು ಸ್ಪೂನ್ ಅರಿಶಿನ ಹಾಕ್ತೀನಿ, ಪರಿಮಳಕ್ಕೆ ಚಿಟಿಕೆ ಇಂಗು, ಅರ್ಧ ಸ್ಪೂನು ಸಾಸಿವೆ ಕಾಳು, ಕಾಲು ಚಮಚ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರು. ಇದು ಒಗ್ಗರಣೆ ಅವಲಕ್ಕಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾರೆ, ಹಸಿಮೆಣ್ಸು ಹಾಕೋರು ಹಸಿಮೆಣ್ಸು ಹಾಕ್ತಾರೆ. ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕೋದ್ರಿಂದ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಖಾರ ಬೇಕು. ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಅದು ಮೆತ್ತಗಾಗಬೇಕು. ಅವಲಕ್ಕಿ ಸಾಮಾನ್ಯ ಮೆತ್ತಕ್ಕಿರುತ್ತಲ್ಲ, ಈಗ ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ನೀವು ಹುಣಸೆ ಹಣ್ಣಿನ ಬದಲು ಲಿಂಬೆಹುಳಿ ಬೇಕಾದ್ರೂ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಅವಲಕ್ಕಿ ರೆಡಿಯಾಗಿದೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ಇದಕ್ಕೆ ಕಾಯಿ ಚೆನ್ನಾಗಿ ಹಾಕಬೇಕು, ಅದೇ ಪರಿಮಳ. ನೋಡಿ, ಕಾಯಿ ಹೂವು ಉದುರಿಸಿದ್ದೀನಿ. ಕಾಯಿ ಹೂವು ಹಾಕದಷ್ಟು ಇದು ಅವಲಕ್ಕಿ ರುಚಿ ಜಾಸ್ತಿ. ನಾನಿಲ್ಲಿ ನಾಲ್ಕು ಸ್ಪೂನು ಕಾಯಿ ಹಾಕಿದ್ದೀನಿ. ನೋಡಿ, ಅವಲಕ್ಕಿಲಿ ಒಗ್ಗರಣೆ ಅವಲಕ್ಕಿ ರೆಡಿಯಾಗಿದೆ. ನೋಡಿದ್ರಲ್ಲ, ಅವಲಕ್ಕಿ ಒಗ್ಗರಣೆ, ಈರುಳ್ಳಿ ಮತ್ತು ದೊಣೆಮೆಣಸು ಎಲ್ಲ ಹಾಕಿ ಮಾಡಿದ್ದು ನಾನು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.